ಕಣ್ಣಿನ ವಿಷಯವನ್ನ ನೋಡೋದಾದ್ರೆ, ಕಣ್ಣಿಗೆ ಇವತ್ತಿನ ಕಾಲದಲ್ಲಿ ಕಣ್ಣು ಕಾಣಲ್ಲ ಅಂತಂದ್ರೆ ಆಪರೇಷನ್ ಮಾಡಿಸ್ತಾರೆ, ಪೊರೆ ತೆಗೆಸ್ತಾರೆ, ಕೆಲವರಿಗೆ ಕಾರ್ನಿಯಾ ಚೇಂಜ್ ಮಾಡ್ತಾರೆ, ದೇಹ ತ್ಯಾಗ ಮಾಡಿರೋರ ಕಣ್ಣುಗಳನ್ನ ತಗೊಂಡ್ ಬಂದು ಕಣ್ಣನ್ನ ಅವರಿಗೆ ಜೋಡಿಸ್ತಾರೆ, ಇದೆಲ್ಲ ಇದೆ. ಕಣ್ಣು ಬೇಗ ಮಂದಾಗ್ತದೆ, ಕೆಲವರಿಗೆ ದೂರದ ಕಾಣಲ್ಲ, ಕೆಲವರಿಗೆ ಸಣ್ಣದ ಸಮೀಪದ ಕಾಣಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ 8-10 ವರ್ಷದ ಮಕ್ಕಳಿಗೂ ಸಹಿತ ಕಣ್ಣು ಕಾಣದೆ ಇರುವಂತ ಸ್ಥಿತಿ ಇದೆ ಇವತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಮನೇಲಿ ನಾವು ಉಪಯೋಗಿಸ್ತೀವಿ, ಎಲ್ಲರೂ ಉಪಯೋಗಿಸ್ತೀವಿ, ಒಂದೊಂದ್ ಜಾಗದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ನೆಟ್ಟಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ. ಈ ಕಲಬುರಗಿ ಬೀದರ್ ಕಡೆ ಸನ್ನೆಲೆ ತಪ್ಪಲು, ಸನ್ನೆಲೆ ಸೊಪ್ಪು ಅಂತ ಕರೀತಾರೆ. ಇಲ್ಲಿ ನಮ್ಮ ಉತ್ತರ ಭಾಗದಲ್ಲಿ ಧಾರವಾಡ ಹುಬ್ಳಿ ಈ ಕಡೆ ಗದಗ್ನಲ್ಲೆಲ್ಲ ಕಿರ್ಕ್ ಸಾಲಿ ಸೊಪ್ಪು ಅಂತ ಕರೀತಾರೆ. ಬೆಂಗಳೂರು ಕಡೆ ಚಿಲುಕರ್ವೆ ಅಂತ ಕರೀತಾರೆ ಇದಕ್ಕೆ ಹೆಸರು. ಈ ಸೊಪ್ಪನ್ನ ತಗೊಂಡ್ ಬಂದು ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ 1 ಕಪ್ ಕಿರ್ಕ್ಸಾಲಿ ರಸವನ್ನ ಪ್ರತಿನಿತ್ಯ ಬೆಳಗಿನ ಜಾವ ಕುಡಿದ್ರೆ ಮುಂದಿನ 6 ತಿಂಗಳಲ್ಲಿ ಕಣ್ಣಿನ ದೃಷ್ಟಿ ದೋಷ ಇರೋರಿಗೆ ಕಣ್ಣು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂತ ಕಣ್ಣಿಗೆ ಬೇಕಾಗಿರುವಂತ ಸತ್ವಾಂಶ ನಮ್ಮ ಮನೆ ಮದ್ದು ಕಿರ್ಕ್ ಸಾಲಿನಲ್ಲಿ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಪ್ರಯೋಗ ಮಾಡಿದ್ದಾರೆ. ಮತ್ತೆ ಈ ಕಣ್ಣಿಗೆ ಪೊರೆ ಬಂದಿದೆ ಅಂತ ತೆಗೆಸ್ಲಿಕ್ಕೆ ಹೋಗ್ತಾರಲ್ಲ ಅವರು, ಕಣ್ಣಿಗೆ ಪೊರೆ ಬಂದಿರೋ ತುಂಬಾ ಸುಲಭವಾಗಿ ಮನೇಲಿ ಏನ್ ಮಾಡ್ಬೋದು ಅಂದ್ರೆ, ಬೇವಿನ ಮರದಲ್ಲಿ ಇಟ್ಟಿರುವಂತ ಜೇನನ್ನು ತಗೊಂಡ್ ಬಂದು ಸಿಗುತ್ತೆ. ಆಮೇಲೆ ನನ್ನ ನಂಬರ್ ಹೇಳ್ತೀನಿ, ನನ್ನ ಹತ್ರ ಇರುತ್ತೆ, ಬೇರೆ ಕಡೆನೂ ಸಿಗುತ್ತೆ, ರಾಯಚೂರು ಬಳ್ಳಾರಿ ಗುಲ್ಬರ್ಗ ಕಡೆ ಎಲ್ಲ ಬೇವಿನಲ್ಲಿ ಇಟ್ಟಿರ್ತಕ್ಕಂಥ ಜೇನ್ ಇದೆ. ಒಂದ್ ಹನಿ ಬೇವಿನ ಗಿಡದಲ್ಲಿ ಇಟ್ಟಿರುವ ಜೇನನ್ನ ಹಾಕೊಂಡು 5 ನಿಮಿಷದ ಕಾಲ ಕಣ್ಣಲ್ಲಿ ಹಾಕೊಂಡು ಆ ನಂತರ ಕಣ್ಣನ್ನ ತೊಳ್ಕೊಂಡ್ರೆ ಸ್ವಲ್ಪ ದಿವಸದಲ್ಲಿ ಪೊರೆ ಕರಿ ಹೋಗುತ್ತೆ. ಅಥವಾ ಕಣ್ಣನ್ನ ನೀರಲ್ಲಿ ಅದ್ದು ಬಿಟ್ಟು ಪ್ರತಿನಿತ್ಯ 10-15 ಸೆಕೆಂಡ್ ನೀರಿನಲ್ಲಿ ಕಣ್ಣನ್ನ ಚೆನ್ನಾಗಿ ಬಿಳುಕಿಸುವುದರ ಮೂಲಕ ಕಣ್ಣಿನ ಪೊರೆಯನ್ನ ದೂರ ಮಾಡ್ಕೋಬಹುದು. ಇದು ಕಣ್ಣಿಗೆ ಸಂಬಂಧಪಟ್ಟ. ಕಣ್ಣು ಕೆಂಪಗಾಗಿದೆ ಅಂದ್ರೆ ಔಡ್ಲೆಣ್ಣೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕಡೆ ಹರಳೆಣ್ಣೆ ಅಂತಾರೆ. ಆ ಹರಳೆಣ್ಣೆನ ಕಣ್ಣಿಗೆ ಒಂದ್ ಎಣ್ಣೆ ಹಾಕೊಂಡು ಹನಿ ಹಾಕೊಂಡ್ ಬಿಟ್ರೆ ಕಣ್ಣು ಕೆಂಪಗಾಗಿದ್ ಹೋಗುತ್ತೆ. ಕಣ್ಣು ಉರಿತಾ ಇದ್ರು ಕೂಡ ಹರಳೆಣ್ಣೆ ಅದಕ್ಕೆ ಕೆಲಸ ಮಾಡುತ್ತೆ. ಇದು ಕಣ್ಣಿಗೆ ಸಂಬಂಧಪಟ್ಟಂತದ್ದು ಔಷಧಿ.